ಹಾಯ್ ಎಲ್ಲರಿಗೂ. NMMS NTSE GMAT ಕೋಡ್ಸ್, ಗುಪ್ತಾಕ್ಷರಗಳ ಸಂಕೇತಗಳು, ಗುಪ್ತಾಕ್ಷರಗಳನ್ನು ಕಂಡುಹಿಡಿತಕ್ಕಂತಹ ಒಂದು ಎರಡನೇ ವಿಡಿಯೋ. ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿರತಕ್ಕಂತಹ ಒಂದು ಪದಕ್ಕೆ ಒಂದು ಸಂಕೇತಗಳನ್ನು ಬಳಸಿ ಹೇಗೆ ಕೋಡ್ಸನ್ನು ಕಂಡುಹಿಡಿಯೋದು, ಗುಪ್ತಾಕ್ಷರಗಳನ್ನು ಕಂಡುಹಿಡಿತಕ್ಕಂಥದ್ದು ಅನ್ನೋದನ್ನು ತಿಳಿಸ್ಕೊಟ್ಟಿರ್ತಾನೆ. ಇದು ಎರಡನೇ ವಿಡಿಯೋ ಆಗಿದ್ದು, ಇದು 8ನೇ ತರಗತಿ NMMS ಹಾಗೂ 10ನೇ ತರಗತಿ NTSE ಪರೀಕ್ಷೆ GMATನ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ನಿಮಗೆ ಉತ್ತರಿಸ್ತಾ ಹೋಗ್ತಾ ಇದ್ದೇನೆ. ಈ ಒಂದು ಪ್ರಶ್ನೆಗೆ ಒಂದು ಪ್ರಶ್ನೆ ಈ ರೀತಿ ಇರುತ್ತೆ. ಗುಪ್ತಾಕ್ಷರಗಳನ್ನು ಸ್ತಂಭ ಒಂದರಲ್ಲಿರುವ ಪದಗಳಿಗೆ ಸ್ತಂಭ ಎರಡರಲ್ಲಿ ಕೊಡಲಾಗಿದೆ. ಅವುಗಳನ್ನು ಆಧರಿಸಿ ಕೊಡಲಾದ ಪದಗಳಿಗೆ ಗುಪ್ತಾಕ್ಷರಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಸ್ತಂಭ ಒಂದು ಕಾಲಮ್ ಒನ್ನಲ್ಲಿ ಕೊಟ್ಟಿರ್ತಕ್ಕಂತಹ ವರ್ಡ್ಸ್ ಸನ್, ಕ್ಯಾಪ್, ನೇಮ್, ಗೂಡ್, ಸ್ಟಾರ್ ಮತ್ತು ರೋಡ್. ಕಾಲಮ್ ಟು ಸ್ತಂಭ ಎರಡರಲ್ಲಿ ಆ ಪದಗಳಿಗೆ ಕೋಡ್ಸನ್ನು ಕೊಟ್ಟಿದ್ದಾರೆ. ಈ ಪದಗಳ ಒಂದು ಸಂಬಂಧವನ್ನು ಬಳಸಿ ಮಾಸ್ಟರ್ ಎಂಬ ಪದಕ್ಕೆ ಯಾವ ಕೋಡ್ ಬರುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಈಗ ಇದನ್ನು ಹೇಗೆ ನಾವು ಕಂಡುಹಿಡಿಬೇಕು ಅಂದಾಗ, ಮಾಸ್ಟರ್ನ ಮೊದಲ ಒಂದು ಲೆಟರ್ ಅಕ್ಷರ ಎಮ್ಮನ್ನು ತಗೊಂಡಾಗ, ಎಮ್ ಅಂತಕ್ಕಂಥದ್ದು ಈ ಸ್ತಂಭ ಒಂದರಲ್ಲಿ ಕಾಲಮ್ ಒಂದರಲ್ಲಿ ಯಾವ ಯಾವ ಪದದಲ್ಲಿ ಎಮ್ ಲೆಟರ್ ಇದೆ ನೋಡಿ. ಇಲ್ಲಿ ಕೇವಲ ಒಂದು ಪದದಲ್ಲಿ, ನೇಮ್ ಅನ್ನುವ ಪದದಲ್ಲಿ ಮಾತ್ರವೇ ಎಂ ಬಂದಿದೆ. ಸೊ ಆ ನೇಮ್ಗೆ ಕೊಟ್ಟಿರತಕ್ಕಂತಹ ಕೋಡ್ಸ್ AXYK. ಈಗ ಆ ಎಮ್ ಅಂತಕ್ಕಂಥದ್ದು ಕೊಟ್ಟಿರತಕ್ಕಂಥ ಕಾಲಮ್ ಒಂದರಲ್ಲಿ ಮತ್ತು ಯಾವ ಪದದಲ್ಲಾದರೂ ಎಮ್ ಇದೆಯಾ? ಇಲ್ಲ. ಹಾಗಾದರೆ ಈ ನೇಮ್ಗೆ ಕೊಟ್ಟಿರತಕ್ಕಂತಹ ಕೆಳಗಿನ ಕೋಡ್ಸಲ್ಲಿ ಯಾವ ಒಂದು ಅಕ್ಷರ ಬೇರೆ ಯಾವುದೇ ಪದದ ಕೋಡ್ನಲ್ಲಿ ಇಲ್ಲ, ಅದನ್ನು ನಾವು ಗಮನಿಸಬೇಕು. ಆ ರೀತಿ ಗಮನಿಸಿ ನೋಡಿದಾಗ ನಮಗೆ ಸಿಗತಕ್ಕಂಥದ್ದು A ಮತ್ತು X. A ಮತ್ತು X ಅಂತಕ್ಕಂಥದ್ದು ನೇಮಲ್ಲಿ ಮಾತ್ರವೇ ಇದೆ, ಬೇರೆ ಯಾವುದೇ ಪದದಲ್ಲಿ ಈ ಕೋಡ್ ಮತ್ತೆ ರಿಪೀಟ್ ಆಗಿಲ್ಲ. ಸೊ ನಮಗೆ ಎಂ ಒಂದು ಲೆಟರ್ಗೆ A ಅಥವಾ X ಅಂತಕ್ಕಂಥ ಕೋಡ್ ಬರುತ್ತೆ. ಈಗಾಗಲೇ ಅದನ್ನು ನೋಡಿದಾಗ ಮೇಲೆ ಕೊಟ್ಟಿರ್ತಕ್ಕಂತಹ ಮಾಸ್ಟರ್ಗೆ ಕೊಟ್ಟಿರತಕ್ಕಂಥ ಆನ್ಸರ್ಸಲ್ಲಿ X ನಲ್ಲಿ Aಯನ್ನು ಬಳಸಿದ್ದಾರೆ. ಆಪ್ಷನ್ 1 ಮತ್ತು 4ಗೆ A ಬಳಸಿದ್ದಾರೆ, X ಅನ್ನು ಬಳಸ್ಕೊಂಡಿಲ್ಲ. ಸೊ ನಮ್ಮ ಎಮ್ಗೆ ಕೋಡ್ A ಅಂತಕ್ಕಂಥದ್ದು ನಮಗೆ ಕನ್ಫರ್ಮ್ ಆಯಿತು. ಇನ್ನು ಮಾಸ್ಟರಲ್ಲಿ ಎರಡನೇ ಅಕ್ಷರ Aಯನ್ನು ತಗೊಂಡಾಗ, ಎ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಕಾಲಮ್ ಒಂದರಲ್ಲಿ ಯಾವ ಯಾವ ಪದದಲ್ಲಿದೆ? ಕ್ಯಾಪಲ್ಲಿದೆ, ನೇಮಲ್ಲಿದೆ, ಸ್ಟಾರಲ್ಲಿದೆ, ರೋಡಲ್ಲಿ, ಅಂದರೆ 4 ಪದಗಳಲ್ಲಿ ಕೊಟ್ಟಿದೆ. ಆ 4 ಪದಕ್ಕೂ ಕೊಟ್ಟಿರ್ತಕ್ಕಂತಹ ಕೋಡ್ಗಳನ್ನು ನೋಡಿ. KDM, AXYK, ಮತ್ತು KLNI, SKNC, ಇಷ್ಟು ಪದಗಳನ್ನು ಕೊಟ್ಟಿದೆ, ಇಷ್ಟು ಕೋಡ್ಸ್ ಇದ್ದಾವೆ. ಈಗ ಎ ಅಂತಕ್ಕಂಥದ್ದು 4 ಪದದಲ್ಲಿರೋದ್ರಿಂದ ಈ 4 ಪದಗಳ ಕೋಡ್ನಲ್ಲಿ ಒಂದು ಲೆಟರ್ ಸಾಮಾನ್ಯವಾಗಿರುತ್ತೆ, ಕಾಮನ್ ಆಗಿರುತ್ತೆ. ಅದು ಯಾವುದಿದೆ ಗಮನಿಸಿ, ಎಲ್ಲ ಕೋಡ್ನಲ್ಲೂ K ಕಾಮನ್ ಆಗಿ ಬರ್ತಾ ಇದೆ. ಅಲ್ಲಿಗೆ ಎ ಅಕ್ಷರಕ್ಕೆ ಕೋಡ್ ಯಾವುದು? K. ಅರ್ಥ ಆಗ್ತಾ ಇದೆಯಲ್ವಾ? K. ಈಗ ಮೊದಲನೇ ಲೆಟರ್ A, ಎರಡನೇ ಲೆಟರ್ K, ನೋಡಿ 1 ಮತ್ತು 4 ಆಪ್ಷನ್ನಲ್ಲಿ ಬರ್ತಾ ಇದೆ. ಹಾಗೆ ಮುಂದಿನ ಅಕ್ಷರ S ಅನ್ನು ತಗೊಂಡಾಗ, ಎಸ್ ಅಂತಕ್ಕಂಥದ್ದು 2 ಪದಗಳಲ್ಲಿ ಬರ್ತಾ ಇದೆ, ಸನ್ ಮತ್ತು ಸ್ಟಾರ್. ಆ ಸನ್ ಮತ್ತು ಸ್ಟಾರ್ಗಿರ್ತಕ್ಕಂಥ ಕೋಡ್ಗಳು YBL KLNI ಅಂತ ತಗೊಂಡಾಗ, ಎರಡರಲ್ಲೂ ಕಾಮನ್ ಆಗಿರ್ತಕ್ಕಂಥ ಲೆಟರ್ ಯಾವುದು? L ಬಂತು. AKL ನೋಡಿ, ಒಂದರಲ್ಲಿ ಮತ್ತು ಎರಡರಲ್ಲೂ ಕೂಡ AKL ಇದೆ. ಈಗ 4ನೇ ಅಕ್ಷರವನ್ನು ನೋಡಿ, ಮೊದಲನೇದರಲ್ಲಿ B ಇದೆ, 4ನೇದರಲ್ಲಿ I ಇದೆ ಆಪ್ಷನ್ಸಲ್ಲಿ. ಆಗ ನಾವು ಈಗ T ಗೆ ಸರಿಯಾಗಿ ಕೋಡನ್ನು ಕಂಡುಹಿಡಿದರೆ ನಮಗೆ ಉತ್ತರ ಇಲ್ಲಿಗೆ ಸಿಕ್ಕೋಗುತ್ತೆ. ಹಾಗಾದರೆ T ಅಕ್ಷರ ಯಾವ ಯಾವ ಪದದಲ್ಲಿದೆ? ಸ್ಟಾರ್ ಅನ್ನುವ ಪದದಲ್ಲಿ ಮಾತ್ರವೇ ಇದೆ. ಸ್ಟಾರ್ಗೆ ಇರತಕ್ಕಂಥ ಕೋಡ್ಸನ್ನು ನೋಡಿ, ಸ್ಟಾರ್ನಲ್ಲಿ KLNI ಇದೆ. ಅಲ್ಲಿಗೆ T ಅಂತಕ್ಕಂಥದ್ದು ಸ್ಟಾರಲ್ಲಿ ಮಾತ್ರ ಇದೆ. ಹಾಗಾದರೆ KLNI ಅಲ್ಲಿ ಇರ್ತಕ್ಕಂಥ ಕೇವಲ ಒಂದು ಅಕ್ಷರ, ಬೇರೆ ಯಾವುದೇ ಕೋಡ್ನಲ್ಲಿ ಇಲ್ಲದೇ ಇರತಕ್ಕಂಥ ಅಕ್ಷರ ಯಾವುದು? I. ಅಲ್ಲಿಗೆ ನಮಗೆ T ಗೆ ಬಂದಿರತಕ್ಕಂಥ ಕೋಡ್ I ಆಗುತ್ತೆ. ಈ I ಅಂತಕ್ಕಂಥದ್ದು ಆಪ್ಷನ್ 4ರಲ್ಲಿ ಮಾತ್ರ ಇವೇ ಇದೆ, AKLI. ಅಲ್ಲಿಗೆ ನಮಗೆ ಸರಿಯಾದ ಉತ್ತರ ಆಪ್ಷನ್ 4. ನಾವು ಇಲ್ಲಿಗೆ ನಾವು ಇದನ್ನು ಏನು ಮಾಡ್ಬೋದು, ನಿಲ್ಲಿಸಿ ನಾವು ಮುಂದೆ ಹೋಗಬಹುದು, ಅಂದರೆ ಮುಂದಿನ ಪ್ರಶ್ನೆಗೆ ಹೋಗ್ಬೋದು. ಮುಂದಿನ 2 ಅಕ್ಷರವನ್ನು ಕಂಡುಹಿಡಿಯುವ ಅಗತ್ಯತೆ ಇರೋದಿಲ್ಲ. ನಾವು ಈಗ ಮುಂದಿನ ಅಕ್ಷರಗಳನ್ನು ಸಹ ನಾವು ಕಂಡುಹಿಡಿದು ಕೋಡ್ಸನ್ನು ಕಂಡುಹಿಡಿದು ಸರಿಯೋ ತಪ್ಪೋ ನೋಡೋಣ. ನಂತರದ ಅಕ್ಷರ ಇ ಅನ್ನು ನೋಡಿದಾಗ ನೇಮಲ್ಲಿ ಬರ್ತಾ ಇದೆ, AXYK ಅಂತಕ್ಕಂಥದ್ದಿದೆ.
ಅಲ್ಲಿಗೆ ಇ ಒಂದೇ ಇದೆ. ಆ ಒಂದು ಎ ಎಕ್ಸ್ ವೈ ಕೆಯಲ್ಲಿ ಮಾತ್ರ ಇದು, ಬೇರೆ ಎಲ್ಲೂ ಇಲ್ಲದೇ ಇರತಕ್ಕಂಥ ಪದಗಳು ಎ ಎಕ್ಸ್ ಇದೆ. ಆಲ್ರೆಡಿ ಎ ಮೊದಲು ಬಳಸಿರೋದ್ರಿಂದ ನಾವು ಈಗೆ ಎಕ್ಸನ್ನು ಬಳಸ್ಕೋಬೋದು. ನೋಡಿ ಎಕ್ಸ್ ಸಹ ಇದೆ. ಕೊನೆಯ ಅಕ್ಷರ ಆರನ್ನು ನೋಡಿದಾಗ ಆರ್ ಅಂತಕ್ಕಂಥದ್ದು ಸ್ಟಾರಲ್ಲಿ ಮತ್ತು ರೋಡಲ್ಲಿದೆ. ಅದರ ಕೋಡ್ಸನ್ನು ನೋಡಿ ಕೆ ಎಲ್ ಎನ್ ಐ ಎಸ್ ಕೆ ಎನ್ ಸಿ. ಮತ್ತು ಸ್ಟಾರಲ್ಲೂ ಮತ್ತು ರೋಡಲ್ಲಿ ಎರಡರಲ್ಲೂ ಇರತಕ್ಕಂಥ ಒಂದೇ ಒಂದು ಅಕ್ಷರ ಯಾವುದು? ಎನ್. ಆಗ ನಮಗೆ ಸಿಕ್ಕಿರ್ತಕ್ಕಂಥದ್ದು ಎ ಕೆ ಎಲ್ ಐ ಎಕ್ಸ್ ಎನ್ ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ದ ನೆಕ್ಸ್ಟ್ ವರ್ಡ್ ಸಲ್ಯೂಟ್. ಈ ಹಿಂದೆ ನಾವು ಆ ಪ್ರಶ್ನೆಯಲ್ಲಿ ಮಾಡಿದ ಹಾಗೆ ಪ್ರತಿ ಅಕ್ಷರಕ್ಕೆ ಕೋಡನ್ನು ಕಂಡಿಡಿತಾ ಹೋಗಬೇಕಾಗತ್ತೆ. ಮೊದಲಿಗೆ ಎಸ್. ಎಸ್ಸನ್ನು ನೋಡಿದಾಗ ಎಸ್ ಅಂತಕ್ಕಂತಹ ಈ ಒಂದು ಲೆಟರ್ಸು ಎರಡು ವರ್ಡ್ಸಲ್ಲಿ ಬರ್ತಾ ಇದೆ, ಸನ್ ಆ್ಯಂಡ್ ಸ್ಟಾರ್ನಲ್ಲಿ ಬರ್ತಾ ಇದೆ. ಆ ಸನ್ ಆ್ಯಂಡ್ ಸ್ಟಾರ್ಗೆ ಇರ್ತಕ್ಕಂತಹ ಒಂದು ಕೋಡ್ಸ್ ವೈ ಬಿ ಎಲ್ ಕೆ ಎಲ್ ಎನ್ ಐ. ಈ ಎರಡೂ ಪದಗಳಲ್ಲಿರ್ತಕ್ಕಂತಹ ಒಂದು ಸಾಮಾನ್ಯ ಅಕ್ಷರ ಲೆಟರ್, ಕಾಮನ್ ಲೆಟರ್ ಯಾವುದು? ಎಲ್. ಅಲ್ಲಿಗೆ ಎಸ್ಗೆ ನಮಗೆ ಒಂದು ಲೆಟರ್ ಸಿಕ್ಬಿಟ್ಟಿದೆ, ದಟ್ ಈಸ್ ಎಲ್. ಈಗ ಎಲ್ ಇರ್ತಕ್ಕಂತಹ ಆಪ್ಷನ್ಸ್ ಯಾವುದಿದೆ ನೋಡಿ, 2 and 4. 2 and 4ನ್ನು ನೋಡಿ, ಎಲ್ಲ ಲೆಟರ್ಸು ನಾಲ್ಕು ಲೆಟರ್ಸು ಎಲ್ ಸಿ ಎಫ್ ಬಿ ಬರ್ತಾ ಇದೆ. ಐದನೇ ಲೆಟರ್ ಐ ಮತ್ತು ಎ ಇದೆ, ಅಲ್ಲಿ ನಾವು ಕರೆಕ್ಟಾಗಿ ಈ ಅಕ್ಷರವನ್ನು ಗುರುಸಿದ್ರೆ ಮೇಯ್ನ್ ಆನ್ಸರೇ ನಮ್ಗೆ ಸಿಕ್ಕೋಗುತ್ತೆ. ನೀವು ಇಡೀ ಎಲ್ಲ ಒಂದು ಲೆಟರ್ಸನ್ನು ಹುಡ್ಕೊಂಡು ಹೋಗಬೇಡಿ. ಅಲ್ಲಿ ಈಗ ಫಿಫ್ತ್ ಲೆಟರ್ ಇದೆ ನೋಡಿ, ಫಿಫ್ತ್ ಲೆಟರ್ ಯಾವುದು? ಟಿ. ಟಿಯನ್ನು ಗಮನಿಸಿದಾಗ ನಮಗೆ ಸ್ಟಾರಲ್ಲಿ ಮಾತ್ರವೇ ಇದೆ. ಅಂದರೆ ಸ್ಟಾರಾಗೆ ಕೊಟ್ಟಿರತಕ್ಕಂಥ ಕೋಡ್ ವರ್ಡ್ ಕೆ ಎಲ್ ಎನ್ ಐ ಈ ನಾಲ್ಕು ಅಕ್ಷರಗಳಲ್ಲಿ ಬೇರೆ ಯಾವುದೇ ಒಂದು ವರ್ಡ್ಸ್ನಲ್ಲಿ ಇಲ್ಲದೇ ಇರತಕ್ಕಂಥ ಅಕ್ಷರ ಯಾವುದಿದೆ ಗಮನಿಸಿ. ಕೆ ಆಲ್ರೆಡಿ ಬಂದಿದೆ, ಎಲ್ ಆಲ್ರೆಡಿ ಇದೆ, ಎನ್ ಎನ್ ಸಹ ಇದೆ, ಐ ಐ ನೋಡಿ ಎಲ್ಲೂ ಇಲ್ಲ. ಯಾವ ಒಂದು ವರ್ಡ್ಸಲ್ಲೂ ಯಾವ ಒಂದು ಕೋಡ್ಸಲ್ಲೂ ಐ ಅನ್ನೋದಿಲ್ಲ. ಅಲ್ಲಿಗೆ ಐ ಬಂದರೆ ನಮಗೆ ಆನ್ಸರ್ ಸಿಗುತ್ತೆ, ಆಪ್ಷನ್ 2. ಅರ್ಥ ಆಗ್ತಾ ಇದೆಯಲ್ವ? ನೀವು ಎಲ್ಲ ಅಕ್ಷರಗಳನ್ನು ಹುಡ್ಕೊಂಡು ಹೋಗೋದು ಬೇಕಾಗಿರಲ್ಲ, ಫಿಫ್ತ್ ಲೆಟರ್ನ ಹುಡುಕಿದ್ರೆ ಐ ಬಂದಿರತಕ್ಕಂಥ ಆನ್ಸರ್ ರೈಟ್ ಆನ್ಸರ್ 2 ಆಗುತ್ತೆ. ಆದರೆ ಈಗ ನಾನು ನಿಮಗೆ ತೋರಿಸೋದಕ್ಕೆ ಎಲ್ಲ ಲೆಟರ್ಸನ್ನು ಹೊಡೆಸ್ತಾ ಹೋಗ್ತೇನೆ. ಓ. ಈಗ ಓ ಬಂದಾಗ ಓ ಇರತಕ್ಕಂತಹ ವರ್ಡ್ಸ್ ಯಾವುದಿದೆ? ಗೋಲ್ಡ್ ಆ್ಯಂಡ್ ರೋಡ್. ಹಾಗಾದರೆ ಗೋಲ್ಡು ಮತ್ತು ರೋಡ್ಗಿರ್ತಕ್ಕಂತಹ ಕೋಡ್ಸು ಎಫ್ ಪಿ ಎಸ್ ಸಿ ಎಸ್ ಕೆ ಎನ್ ಸಿ. ಈ ಎರಡರಲ್ಲೂ ಕಾಮನ್ ಆಗಿರ್ತಕ್ಕಂಥ ಲೆಟರ್ಸ್ ಯಾವುದು? ಎಸ್ ಸಿ. ಎಸ್ ಸಿ ಅಂತಕ್ಕಂಥದ್ದು ಕಾಮನ್ ಆಗಿದೆ. ಆದರೆ ಈ ಉತ್ತರದಲ್ಲಿ ನಾವು ಎಲ್ ಮುಂದುಗಡೆ ಸಿ ಆಲ್ರೆಡಿ ಬಳಸಿರೋದ್ರಿಂದ ಅಲ್ಲಿಗೆ ನಮಗೆ ಸೆಕೆಂಡ್ ಲೆಟರ್ ಸಿ, ಎಲ್ ಸಿ ಆಯಿತು. ಇನ್ನು ಮೂರನೇ ಲೆಟರ್ ಎಲ್. ಎಲ್ ಯಾವ್ಯಾವ ಪದದಲ್ಲಿದೆ? ಗೋಲ್ಡಲ್ಲಿ ಮಾತ್ರವೇ ಇದೆ. ಹಾಗಾದರೆ ಗೋಲ್ಡಲ್ಲಿರ್ತಕ್ಕಂತಹ ಕೋಡ್ ಎಫ್ ಪಿ ಎಸ್ ಸಿ. ಈ ಎಫ್ ಪಿ ಎಸ್ ಸಿಯಲ್ಲಿ ಬೇರೆ ಯಾವುದೇ ಕೋಡಲ್ಲಿ ಇಲ್ಲದೇ ಇರತಕ್ಕಂತಹ ಲೆಟರ್ ಯಾವುದು ನೋಡಿ? ಯಾವುದು? ಎಫ್ ಮತ್ತು ಪಿ, ಬೇರೆ ಎಲ್ಲೂ ಸಹ ಇಲ್ಲ. ಈಗ ನಾವು ಉತ್ತರದಲ್ಲಿ ಕೊಟ್ಟಿರೋ ಆಪ್ಷನ್ನಲ್ಲಿ ಆಲ್ರೆಡಿ ಎಫ್ ಬಂದಿರೋದ್ರಿಂದ ನಾವು ಅದಕ್ಕೆ ಎಫ್ ಅನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಇನ್ನು ಮುಂದೆ ಯು ಅನ್ನು ನೋಡಿದಾಗ ಯು ಬಂದಿರತಕ್ಕಂಥದ್ದು ಒಂದೇ ಒಂದು ವರ್ಡಲ್ಲಿ ಸನ್, ಸನ್ನಲ್ಲಿ ಮಾತ್ರ ಇದೆ. ಸನ್ಗಿರ್ತಕ್ಕಂತಹ ಕೋಡ್ ವೈ ಬಿ ಎಲ್. ಈ ವೈ ಬಿ ಎಲ್ಲಲ್ಲಿ ಯಾವ ಅಕ್ಷರ ಬೇರೆ ಯಾವುದೇ ಕೋಡಲ್ಲಿ ಇಲ್ಲ? ಯಾವುದಿಲ್ಲ ನೋಡಿ? ವೈ ವೈ ಇದೆ, ಬಿ ಬಿ ಎಲ್ಲೂ ಇಲ್ಲ, ಎಲ್ ಅನ್ನೋದಿದೆ. ಹಾಗಾದರೆ ನಮಗೆ ಈ ಸನ್ನಲ್ಲಿ ಸಿಗ್ತಕ್ಕಂಥ ಒಂದು ಯುಗೆ ಕೋಡ್ ಬಿ. ಓಕೆ, ಹಾಗಾದರೆ ಬಿ ಆನ್ಸರಲ್ಲೂ ಸಹ ಬಿ ಇದೆ. ಇನ್ನು ಟಿ, ಈ ಅಕ್ಷರವನ್ನು ಕಂಡಿದ್ದರೆ ನಮಗೆ ಸರಿಯಾದ ಉತ್ತರ ಸಿಕ್ಬಿಡುತ್ತೆ. ಟಿಯನ್ನು ನೋಡಿದಾಗ ಸ್ಟಾರಲ್ಲಿ ಮಾತ್ರ ಇದೆ. ಆ ಸ್ಟಾರ್ನ ಒಂದು ಕೋಡ್ ಕೆ ಎಲ್ ಎನ್ ಐ. ಈ ಕೆ ಎಲ್ ಎನ್ ಐಯಲ್ಲಿರ್ತಕ್ಕಂಥ ಅಕ್ಷರಗಳು ಬೇರೆ ಯಾವುದೇ ಕೋಡಲ್ಲಿ ಇಲ್ಲದೇ ಇರತಕ್ಕಂತಹ ಒಂದು ಲೆಟರ್ ಯಾವುದು ಅಂದರೆ ಐ. ಈಗ ನಮಗೆ ಟಿಗೆ ಐ ಸಿಕ್ಕಿದೆ. ಸೊ ನಮ್ಮ ಆನ್ಸರ್ ಸಹ ಎಲ್ ಸಿ ಎಫ್ ಬಿ ಐ ಇರತಕ್ಕಂಥ ಆಪ್ಷನ್ 2. ಕೊನೆಯದಾಗಿ ಇಯನ್ನು ಗಮನಿಸಿ. ಈ ನೇಮಲ್ಲಿ ಮಾತ್ರವೇ ಇದೆ, ನೇಮಲ್ಲಿ ಮಾತ್ರ ಇದ್ದು ಈ ಅಂತಕ್ಕಂಥದ್ದು ನೇಮಲ್ಲಿ ಮಾತ್ರ ಇದ್ದು ಬೇರೆಲ್ಲೂ ಸಹ ಇಲ್ಲದೇ ಇರತಕ್ಕಂತಹ ಅಕ್ಷರ ಎ ಎಕ್ಸ್ ವೈ ಕೆ. ಇದರಲ್ಲಿ ಎಕ್ಸನ್ನು ಗಮನಿಸಿ, ಎಕ್ಸ್ ಯಾವುದೇ ಕೋಡಲ್ಲಿ ರಿಪೀಟ್ ಆಗಿಲ್ಲ, ಅದು ಸಿಂಗಲ್ ಆಗಿದೆ. ಸೊ ಕೊನೆಯ ಲೆಟರ್ ಯಾವುದು? ಎಕ್ಸ್. ಎಲ್ ಸಿ ಎಫ್ ಬಿ ಐ ಎಕ್ಸ್ ದ ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. ಇನ್ನು ಮುಂದಿನ ಪದಕ್ಕೆ ಹೋಗೋಣ, ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್ಗೆ ನೋಡಿದಾಗ ಡಾಕ್ಯುಮೆಂಟಲ್ಲಿ ಆಲ್ರೆಡಿ ಈಗ ಮೊದಲನೇದು ಆಪ್ಷನ್ ಸರಿ ಉತ್ತರ ಅಂತ ಬರ್ತಾ ಇದೆ. ನೋಡೋಣ,
ಈಗ ಡಿಯನ್ನು ನಾವು ಕೋಡನ್ನು ಹುಡುಕಿದಾಗ ಡಿ ಯಾವ ಒಂದು ಪದದಲ್ಲಿದೆ ಎಂದಾಗ ಟೂ ವರ್ಡ್ಸ್ ಗೋಲ್ಡ್ ಮತ್ತು ರೋಡ್ ಎರಡರಲ್ಲೂ ಇದೆ. ಎರಡೂ ಅಕ್ಷರಗಳನ್ನು ಗಮನಿಸಿದಾಗ ಕೋಡ್ಸ್ FPSC SKNCಯಲ್ಲಿ ಎರಡು ಲೆಟರ್ಸ್ ಕಾಮನ್ ಇದೆ, ಎಸ್ ಮತ್ತು ಸಿ. ಹಾಗಾದರೆ ನಮಗೆ ಮೊದಲ ಒಂದು ಸ್ಟಾರ್ಟಿಂಗ್ ಅಕ್ಷರ ಇಲ್ಲ ಎಸ್ ಇರಬೇಕು ಇಲ್ಲ ಸಿ ಇರಬೇಕು. ಆದರೆ ಇಲ್ಲಿ ಎಸ್ ಇರತಕ್ಕಂಥದ್ದು ಎರಡು ಆಪ್ಷನ್ ಇದೆ, ಆಪ್ಷನ್ 1 and 2. ಅಲ್ಲಿಗೆ 3 and 4 ನಮಗೆ ಇಲ್ಲಿ ಉತ್ತರ ಬರೋದಿಲ್ಲ. ಆಗ ನೆಕ್ಸ್ಟ್ ಓ ಅನ್ನು ಗಮನಿಸಿ, ಓ ಅಕ್ಷರವನ್ನು ಗಮನಿಸಿದಾಗ ಓ ಅಂತಕ್ಕಂಥದ್ದು ಗೋಲ್ಡ್ ಮತ್ತು ರೋಡಲ್ಲಿದೆ. ಎರಡರಲ್ಲೂ ಇರತಕ್ಕಂಥ ಒಂದೇ ಒಂದು ಅಕ್ಷರ ಯಾವುದು ಅಂದರೆ ಸೇಮ್, ಅದು ಸಹ ಎಸ್ ಸಿ ಅಂತ ಬರುತ್ತೆ. ಅಲ್ಲಿಗೆ ಈಗ ನಾವು ಡಿಗೆ ಎಸ್ ಅಂತ ಮತ್ತು ಓಗೆ ಸಿ ಅಂತ ಕನ್ಸಿಡರ್ ಮಾಡಬೇಕು. ಯಾಕಂದರೆ ನೋಡಿ ಎರಡು ಆಪ್ಷನ್ನಲ್ಲಿ ಉತ್ತರ ಎಸ್ ಸಿ ಎಸ್ ಸಿನೇ ಇದೆ. ಆದ್ದರಿಂದ ಡಿಗೆ ಎಸ್, ಸಿಗೆ ಓಗೆ ಸಿ ಅಂತ ಕನ್ಸಿಡರ್ ಮಾಡಿ ಎಸ್ ಸಿ ಸರಿಯಾಯಿತು. ಈಗ ನೆಕ್ಸ್ಟ್ ಮುಂದೆ ಬಂದು ಮೂರನೇ ಅಕ್ಷರ ಸಿ. ಸಿ ಅಂತಕ್ಕಂಥದ್ದು ಈ ಕೊಟ್ಟಿರತಕ್ಕಂತಹ ವರ್ಡ್ಸಲ್ಲಿ ಕ್ಯಾಪ್ ಕ್ಯಾಪಲ್ಲಿ ಮಾತ್ರವೇ ಇದೆ. ಅದಕ್ಕೆ ಕೊಟ್ಟಿರೋ ವರ್ಡು KDM. ಮತ್ತು ಆ KDMಅಲ್ಲಿ ಯಾವ ಅಕ್ಷರ ಯಾವುದೇ ಕೋಡಲ್ಲಿ ಇಲ್ಲ, ಓನ್ಲಿ KDM ಆ ಒಂದು ಪದದಲ್ಲಿ ಮಾತ್ರ ಇರತಕ್ಕಂಥ ಅಕ್ಷರ ಯಾವುದು? ಎಂ. ಡಿ ಮತ್ತು ಎಂ ಎರಡೂ ಇದೆ, ಆದರೆ ಉತ್ತರದಲ್ಲಿ ನಮಗೆ ಎಮ್ಮನ್ನು ಕನ್ಸಿಡರ್ ಮಾಡಿರೋದ್ರಿಂದ ನಾವು ಎಮ್ ಮಾತ್ರ ತೊಗೊಳ್ಳೋಣ. ಇನ್ನು ಮುಂದಿನದು ಯು. ಯು ಅನ್ನು ಗಮನಿಸಿದಾಗ ಯು ಇರತಕ್ಕಂಥದ್ದು ಸನ್ನಲ್ಲಿ ಮಾತ್ರ ಇದೆ. ಸನ್ನಗಿರ್ತಕ್ಕಂಥ ಕೋಡ್ YBL. YBLಅಲ್ಲಿ ಯಾವ ಒಂದು ಲೆಟರ್ ಬೇರೆ ಯಾವುದೇ ಕೋಡಲ್ಲಿ ಇಲ್ಲದೆ ಇರತಕ್ಕಂಥ ಲೆಟರ್ ಇದೆ? ದಟ್ ಈಸ್ ಬಿ. ಉತ್ತರದಲ್ಲೂ ಸಹ ನಮಗೆ ಬಿಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದುವರೆದು ನೆಕ್ಸ್ಟ್ ಲೆಟರ್ ಎಂ ಅಂತ ತಗೊಂಡಾಗ ಎಂ ಅಂತಕ್ಕಂಥದ್ದು ನೇಮಲ್ಲಿ ಮಾತ್ರವೇ ಇದೆ, ಬೇರೆ ಎಲ್ಲೂ ಇಲ್ಲ. ಆ ರೀತಿ ನೇಮಲ್ಲಿ ಮಾತ್ರವೇ ಇರತಕ್ಕಂತಹ ಬೇರೆ ಎಲ್ಲೂ ಇಲ್ಲದ ಒಂದು ಲೆಟರ್ಸ್ ಯಾವುದು? ಎ ಮತ್ತು ಎಕ್ಸ್ ಎರಡೂ ಇದೆ. ಸೊ ಇಲ್ಲಿ AXಅಲ್ಲಿ ಬಿನ ನಂತರ ಎರಡೂ ಆಪ್ಷನಲ್ಲಿ ಎಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಎ ಅಂತ ಕನ್ಸಿಡರ್ ಮಾಡೋಣ. ಇ ಅಂತಕ್ಕಂಥದ್ದು ನಮಗೆ ಇಲ್ಲಿ ಕೇವಲ ಒಂದು ಪದದಲ್ಲಿ ಬರ್ತಾ ಇದೆ, ನೇಮ್. ನೇಮ್ ವರ್ಡಲ್ಲಿ ಮಾತ್ರ ಇದೆ. ನೇಮ್ಗೆ ಇರ್ತಕ್ಕಂಥ ಕೋಡ್ AXYK. ಓಕೆ, AXYKನಲ್ಲಿ ನಮಗೆ ಅಲ್ಲಿ ನೇಮಲ್ಲಿ ಕೋಡಲ್ಲಿ ಮಾತ್ರ ಇದು ಬೇರೆ ಎಲ್ಲೂ ಇಲ್ಲದಂತಹ ಒಂದು ಲೆಟರ್ಸು ಎ ಮತ್ತು ಎಕ್ಸ್. ಅಲ್ಲಿಗೆ AXಅನ್ನು ತಗೊಂಡಾಗ ನಮಗೆ ಬರ್ತಕ್ಕಂತಹ ಒಂದು ಆಪ್ಷನ್ನು ನೋಡಿ, SCMBAX ಕರೆಕ್ಟಾಗಿ ಬರ್ತಾ ಇದೆ. ಇನ್ನು ಮುಂದಿನ ಅಕ್ಷರ ಎನ್ನನ್ನು ನೋಡಿದಾಗ ನಮಗೆ ಸರಿ ಉತ್ತರ ಸಿಗೋದಿಲ್ಲ, ಯಾಕಂದರೆ ಎರಡೂ ಕಡೆ ವೈ ಇರೋದ್ರಿಂದ ಆಲ್ರೆಡಿ ನಮಗೆ ಉತ್ತರ ಸಿಕ್ಬಿಟ್ಟಿದೆ. AX ಮೊದಲನೇ ಆಪ್ಷನ್ SCMBAXY ಅಂತಕ್ಕಂಥದ್ದು ಆಪ್ಷನ್ ಸಿಕ್ಕಿದೆ. ಇನ್ನು ಎನ್ನನ್ನು ಗಮನಿಸಿದಾಗ ಎನ್ ಅಂತಕ್ಕಂಥದ್ದು ಸನ್ ಮತ್ತು ನೇಮಲ್ಲಿದೆ. ಸನ್ಗೆ ನೇಮ್ಗೆ ಇರತಕ್ಕಂತಹ ಒಂದು ಆಪ್ಷನ್ಸ್ ಒಂದು ಕೋಡ್ಸ್ YBL AXYK. ಇದರಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಎರಡೂ ಕೋಡಲ್ಲಿ ವೈ ಇದೆ. ಸೊ ನಮಗೆ ಎನ್ಗೆ ಬರ್ತಕ್ಕಂಥ ಕೋಡ್ ವೈ ಆಗಿರುತ್ತೆ. ಇನ್ನು ಕೊನೆಯದಾಗಿ ಟಿಗೆ ಗಮನಿಸಿದಾಗ ಸ್ಟಾರ್ನಲ್ಲಿ ಮಾತ್ರ ಟಿ ಇದೆ. ಆ ಸ್ಟಾರ್ಗಿರ್ತಕ್ಕಂಥ ಕೋಡ್ KNLI. ಇದರಲ್ಲಿ ಆ ಕೋಡಲ್ಲಿ ಮಾತ್ರ ಇದ್ದು ಬೇರೆ ಎಲ್ಲೂ ಇಲ್ಲದ ಒಂದು ಲೆಟರ್ ಐ ಅಂತಕ್ಕಂಥದ್ದು ಕೋಡ್ ಬರುತ್ತೆ. ಸೊ ಅಲ್ಲಿಗೆ YI ಈ ಒಂದು ಕೋಡನ್ನು ಇರತಕ್ಕಂತಹ ಒಂದು ಉತ್ತರ ಯಾವುದು ಅಂದರೆ ಡಾಕ್ಯುಮೆಂಟ್. ಡಾಕ್ಯುಮೆಂಟ್ಗೆ ಸೇರಿರ್ತಕ್ಕಂಥ ಆಪ್ಷನ್ 1 ಅಂತಕ್ಕಂಥದ್ದು ಡಾಕ್ಯುಮೆಂಟ್ಗೆ ಕೋಡ್ ವರ್ಡ್ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋದಾಗ ಈ ಒಂದು ಪ್ರಶ್ನೆ ಒಂದು ಸ್ತಂಭ 1 ಮತ್ತು 2 ಚೇಂಜ್ ಆಗಿದೆ. ಸ್ತಂಭ 1ರಲ್ಲಿರ್ತಕ್ಕಂಥ ಪದಗಳಿಗೆ ಕೋಡ್ಗಳನ್ನು ಸ್ತಂಭ 2ರಲ್ಲಿ ಕೊಟ್ಟಿದೆ. ಇವುಗಳನ್ನು ಬಳಸಿ ನಾವೇನು ಮಾಡಬೇಕು? ಇದಕ್ಕೆ ಸರಿಯಾದ ಉತ್ತರವನ್ನು ಕಂಡುಹಿಡಿಬೇಕಾಗತ್ತೆ. ಇಲ್ಲಿ ಗುಪ್ತಾಕ್ಷರಗಳನ್ನು ಸ್ತಂಭ 1ರಲ್ಲಿ ಪದಗಳಿಗೆ, ಸ್ತಂಭ 2ರಲ್ಲಿ ಕೊಡಲಾಗಿದೆ. ಅವುಗಳನ್ನು ಆಧರಿಸಿ ಕೊಡಲಾದ ಪದಗಳಿಗೆ ಗುಪ್ತಾಕ್ಷರ ಕಂಡುಹಿಡಿಯಿರಿ. ಇಲ್ಲಿ ಸ್ತಂಭ 1 ಸ್ತಂಭ 2ನ್ನು ನೋಡ್ತಾ ಇದ್ದೀರಾ. ಈ ಸ್ತಂಭ 1 ಮತ್ತು 2ನ್ನು ಬಳಸಿ ನಾವು ಆ್ಯಂಕಲ್ ಎಂಬ ಪದಕ್ಕೆ ಗುಪ್ತಾಕ್ಷರವನ್ನು ಕಂಡುಹಿಡಿಬೇಕು. ಆ್ಯಂಕಲ್ನಲ್ಲಿ ಮೊದಲ ಅಕ್ಷರ ಎ ಅಂತಕ್ಕಂಥ ಅಕ್ಷರ ಈ ಕೊಟ್ಟಿರ್ತಕ್ಕಂತಹ ಪದಗಳಲ್ಲಿ ಯಾವ ಪದಗಳಲ್ಲಿ ಬಂದಿದೆ ಅಂದರೆ ಆವ್, ಲೋನ್, ಟೇಕ್ ಅಂತಕ್ಕಂಥ ಪದಗಳು ಬಂದಿದೆ. ಅವುಗಳ ಕೋಡನ್ನು ನೋಡಿದಾಗ ಈ CX
XLMQ, BCPX. ಓಕೆ, ಈ ಮೂರು ಕೋಡ್ಸನ್ನು ನೋಡಿದಾಗ ಮೂರು ಕೋಡ್ನಲ್ಲಿರ್ತಕ್ಕಂಥ ಕಾಮನ್ ಕೋಡ್ ಲೆಟರ್ ಯಾವುದು ಅಂದಾಗ ಎಕ್ಸ್. ಅಲ್ಲಿಗೆ ನಮಗೆ ಮೊದಲ ಒಂದು ಕೋಡ್ ಬಂದು ಎಕ್ಸ್ ಬರಬೇಕು. ಅಲ್ಲಿಗೆ ಮೂರು ಆಪ್ಷನ್ಗಳಲ್ಲಿ ಎಕ್ಸ್ ಇದೆ. ಈಗ ನಂತರ ಎನ್ ಅಕ್ಷರಕ್ಕೆ ಕೋಡನ್ನು ಕಂಡುಹಿಡಿದಾಗ ಎನ್ ಅಂತಕ್ಕಂಥದ್ದು ಕೆ ಐ ಎನ್ ಕಿನ್ ಸನ್ ಲೋನ್ ಮೂರು ಪದಗಳಲ್ಲಿದೆ. ಅವುಗಳ ಕೋಡನ್ನು ಗಮನಿಸಿ, ಕ್ಯೂ ಪಿ ಎಫ್, ಎನ್ ಕ್ಯೂ ಎಲ್, ಎಕ್ಸ್ ಎಲ್ ಎಮ್ ಕ್ಯೂ. ಇವುಗಳನ್ನು ಗಮನಿಸಿದಾಗ ಕಾಮನ್ ಆಗಿರ್ತಕ್ಕಂಥ ಲೆಟರ್ ಯಾವುದು ಕೋಡ್ಗಳಲ್ಲಿ? ಕ್ಯೂ. ಕ್ಯೂ ಅಂತಕ್ಕಂಥದ್ದು ನಮ್ಮ ಎರಡನೆಯ ಅಕ್ಷರ. ಈಗ ಎಕ್ಸ್ ಕ್ಯೂ ಯಾವ ಯಾವ ಒಂದು ಆಪ್ಷನಲ್ಲಿದೆ? ಟೂ ಆ್ಯಂಡ್ ಫೋರ್. ಟೂ ಮತ್ತು ಫೋರಲ್ಲಿ ನಮಗೆ ಎಕ್ಸ್ ಕ್ಯೂ ಅಂತಕ್ಕಂಥದ್ದು ಬರ್ತಾ ಇದೆ. ಇನ್ನು ಮುಂದಿನ ಕೆ ಅಕ್ಷರವನ್ನು ಗಮನಿಸಿದಾಗ ಕೆ ಅಂತಕ್ಕಂಥದ್ದು ನಮಗೆ ಎರಡು ಪದದಲ್ಲಿದೆ, ಕಿನ್ ಮತ್ತು ಟೇಕ್. ಕಿನ್ಗೆ ಮತ್ತು ಟೇಕ್ಗೆ ಇರ್ತಕ್ಕಂತಹ ಒಂದು ಕೋಡನ್ನು ನೋಡಿದಾಗ ಕ್ಯೂ ಪಿ ಎಫ್, ಬಿ ಸಿ ಪಿ ಎಕ್ಸ್. ಇವೆರಡರಲ್ಲೂ ಕಾಮನ್ ಆಗಿರ್ತಕ್ಕಂಥ ಲೆಟರ್ ಯಾವುದು? ಪಿ. ಹಾಗಾದರೆ ನಮ್ಮ ಮುಂದಿನ ಮೂರನೇ ಒಂದು ಕೋಡ್ ಪಿ ನೋಡಿ, ಆಪ್ಷನ್ ಟೂ ಮತ್ತು ಆಪ್ಷನ್ ಫೋರ್ ಎರಡರಲ್ಲೂ ಎಕ್ಸ್ ಕ್ಯೂ ಪಿ ಇದೆ. ಈಗ ಮುಂದಿನ ನಾಲ್ಕನೇ ಲೆಟರನ್ನು ಕಂಡುಹಿಡಿದಾಗ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಈಗ ಎಲ್ಗೆ ಬರ್ತಕ್ಕಂಥ ಒಂದು ಪದ ಲೋನ್. ಲೋನ್ಗೆ ಇರ್ತಕ್ಕಂಥ ಒಂದು ಕೋಡ್ ಎಕ್ಸ್ ಎಲ್ ಎಮ್ ಕ್ಯೂ. ಎಕ್ಸ್ ಎಲ್ ಎಮ್ ಕ್ಯೂ ಅಂದರೆ ಆ ಎಲ್ ಅಂತಕ್ಕಂಥದ್ದು ಎಕ್ಸ್ ಎಲ್ ಎಮ್ ಕ್ಯೂ ಅಲ್ಲಿ ಬಿಟ್ಟು ಬೇರೆಲ್ಲೂ ಇರಬಾರ್ದು. ಆ ರೀತಿಯ ಒಂದು ಲೆಟರ್ ಯಾವುದಿದೆ? ಎಮ್ಮನ್ನು ನೋಡಿ, ಎಮ್ ಬೇರೆ ಯಾವುದೇ ಕೋಡಲ್ಲಿ ಬಂದಿಲ್ಲ, ಯಾವುದೇ ಪದಕ್ಕೆ ಎಮ್ಮನ್ನು ಕೋಡ್ ಕೊಟ್ಟಿಲ್ಲ. ಸೊ ನಮಗೆ ಎಮ್ ಅಂತಕ್ಕಂಥದ್ದು ಎಲ್ಗೆ ಕೋಡ್ ವರ್ಡ್ ಆಗುತ್ತೆ. ಹಾಗಾದರೆ ನಮ್ಮ ಉತ್ತರ ನೋಡಿ, ಎಕ್ಸ್ ಕ್ಯೂ ಪಿ ಎಮ್. ಎಕ್ಸ್ ಕ್ಯೂ ಪಿ ಎಮ್ ಎಲ್ಲಿದೆ? ಆಪ್ಷನ್ ಟೂನಲ್ಲಿದೆ. ಸೊ ನಮಗೆ ಆಪ್ಷನ್ ಟೂ ಇಸ್ ದಿ ರೈಟ್ ಆನ್ಸರ್. ಕೊನೆಯದಾಗಿ ಇಯನ್ನು ಸಹ ಕಂಡುಹಿಡಿಯೋಣ. ಇ ಅಂತಕ್ಕಂಥದ್ದು ಏವ್ ಮತ್ತು ಟೇಕಲ್ಲಿದೆ. ಇ ಸಿ ಎಕ್ಸ್, ಬಿ ಸಿ ಪಿ ಎಕ್ಸ್. ಇಲ್ಲಿ ನಮಗೆ ಎರಡು ಅಕ್ಷರ ಬರ್ತಾ ಇದೆ, ಸಿ ಮತ್ತು ಎಕ್ಸ್. ಸಿ ಮತ್ತು ಎಕ್ಸ್ ಬರ್ತಾ ಇದೆ. ಈಗಾಗಲೇ ಎಕ್ಸನ್ನು ನಾವು ಮೊದಲನೇ ವರ್ಡ್ ಬಳಸಿರೋದ್ರಿಂದ ಆ ಎರಡು ಅಕ್ಷರಗಳಲ್ಲಿ ಸಿ ಮತ್ತು ಎಕ್ಸಲ್ಲಿ ಎಕ್ಸನ್ನು ಆಲ್ರೆಡಿ ಬಳಸಿಬಿಟ್ಟಿದ್ದೀವಿ. ಹಾಗಾದರೆ ನಾವು ಈಗೆ ಸಿ ಅಂತಕ್ಕಂಥ ಕೋಡನ್ನು ಕೊಡ್ತೀವಿ. ಈಗ ಸಿ ಕೋಡ್ ಕೊಟ್ಟಾಗ ನಮಗೆ ಸರಿಯಾದ ಉತ್ತರ ಆಪ್ಷನ್ ಟೂ. ಗೊತ್ತಾಯ್ತಲ್ವ ಯಾವ ರೀತಿ ಈ ಥರ ಕೋಡನ್ನು ಕಂಡುಹಿಡಿಯೋದು ಅಂತ? ಈಗ ಮುಂದಿನ ಒಂದು ಪ್ರಶ್ನೆಗೆ ನೋಡೋಣ. ಸ್ಟೂಡೆಂಟ್ ಅಂತ ಕೊಟ್ಟಿದೆ. ಮೊದಲಿಗೆ ಎಸ್ಸನ್ನು ಕಂಡುಹಿಡಿತಾ ಹೋದರೆ ಸನ್ ಮತ್ತು ಡಸ್ಟ್ ಅಂತಕ್ಕಂಥ ಎರಡು ಪದದಲ್ಲೂ ಎಸ್ ಇದೆ. ಅವುಗಳ ಕೋಡನ್ನು ನೋಡಿದಾಗ ಎನ್ ಕ್ಯೂ ಎಲ್, ಡಿ ಕೆ ಎನ್ ಬಿ. ಈ ಎರಡೂ ಕೋಡ್ನಲ್ಲಿ ಸಾಮಾನ್ಯವಾಗಿರೋ ಅಕ್ಷರ ಯಾವುದು? ಎನ್. ಓಕೆ, ಹಾಗಾದರೆ ಈ ಒಂದು ಎಸ್ಗೆ ಎನ್ ಅಂತಕ್ಕಂಥ ಕೋಡ್ ಬರುತ್ತೆ. ಎನ್ ಅಂತಕ್ಕಂಥದ್ದು ಮೂರು ಆಪ್ಷನ್ನಲ್ಲಿದೆ, ಆಪ್ಷನ್ ಒನ್, ತ್ರೀ, ಫೋರ್. ಎರಡನೇ ಪದ ಟಿ. ಟಿಯನ್ನು ಗಮನಿಸಿದಾಗ ಡಸ್ಟ್ ಮತ್ತು ಟೇಕ್ ಎರಡರಲ್ಲೂ ಇದೆ. ಅದರ ಅಕ್ಷರಗಳನ್ನು ಡಿ ಕೆ ಎನ್ ಬಿ, ಬಿ ಸಿ ಪಿ ಎಕ್ಸ್ ಅಂತ ಕೊಟ್ಟಿದೆ. ಈಗ ಇಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಯಾವುದು ನೋಡಿ? ಎರಡರಲ್ಲೂ ಬಿ ಅಕ್ಷರ ಕಾಮನ್ ಇದೆ. ಸೊ ನಮಗೆ ಎನ್ ಆದಮೇಲೆ ನಂತರ ಎರಡನೇ ಕೋಡ್ ಬಿ. ಎನ್ ಬಿ ಯಾವುದರಲ್ಲಿ ಬರ್ತಾ ಇದೆ? ಆಪ್ಷನ್ ಒನ್ ಆ್ಯಂಡ್ ಫೋರ್. ಆಪ್ಷನ್ ಒನ್ ಮತ್ತು ಫೋರಲ್ಲಿ ಎನ್ ಬಿ ಇದೆ. ಅಲ್ಲಿಗೆ ಟೂ ಆ್ಯಂಡ್ ತ್ರೀ ಇಲ್ಲಿ ನಮಗೆ ಬೇಕಾಗಿಲ್ಲ. ಇನ್ನು ಮೂರನೇ ಲೆಟರ್ ಯು ಅನ್ನು ಗಮನಿಸಿ, ಡಸ್ಟಲ್ಲಿ ಮಾತ್ರ ಇದೆ. ಡಿ ಕೆ ಎನ್ ಬಿ, ಡಿ ಕೆ ಎನ್ ಬಿ ಅಂತಕ್ಕಂಥದ್ರಲ್ಲಿ ಈ ನಾಲ್ಕು ಅಕ್ಷರಗಳು ಬೇರೆ ಎಲ್ಲೂ ಇಲ್ಲದೇ ಇರತಕ್ಕಂಥ ಅಕ್ಷರ ಯಾವುದಿದೆ ಗಮನಿಸಿ. ಡಿ ಕೆ ಎನ್ ಬಿಯನ್ನು, ಡಿ ಕೆ ಎನ್ ಬಿಯಲ್ಲಿ ಡಿ ಮತ್ತು ಕೆ ಬೇರೆ ಎಲ್ಲೂ ಸಹ ಇಲ್ಲ. ಆದರೆ ನಮಗೆ ಉತ್ತರಗಳನ್ನು ನೋಡಿ, ಆಪ್ಷನ್ ಒನ್ನಲ್ಲಿ ಕೆ ಕೊಟ್ಟಿದ್ದಾರೆ, ಆಪ್ಷನ್ ಫೋರಲ್ಲಿ ಡಿ ಕೊಟ್ಟಿದ್ದಾರೆ. ಸೊ ನಮಗೆ ಈಗ ಸರಿಯಾದ ಉತ್ತರ ಇನ್ನೂ ಸಿಕ್ಕಿಲ್ಲ. ಮುಂದಿನ ಅಕ್ಷರವನ್ನು ನಾವು ಹುಡುಕಬೇಕು. ಹಾಗಾದರೆ ನೆಕ್ಸ್ಟ್ ಅಕ್ಷರ ಯಾವುದು? ಡಿ. ಡಿಯನ್ನು ನೋಡಿದಾಗ ಸೇಮ್ ಡಸ್ಟ್ ಬರ್ತಾ ಇದೆ. ಡಸ್ಟ್ಗೆ ಆಲ್ರೆಡಿ ನಾವು ಕಂಡುಹಿಡಿದಿದ್ದೇವೆ, ಡಿ ಕೆ ಅಂತಕ್ಕಂಥ ಲೆಟರ್ಸು ಯಾವುದೇ ಪದದಲ್ಲಿ ಬಂದಿಲ್ಲ. ಸೊ ಇಲ್ಲಿ ಡಿ ಕೆಯನ್ನು ಬಳಸಿದಾಗ ನೋಡಿ, ಮೇಲೆ ಒಂದರಲ್ಲಿ ಡಿ ಇದೆ, ಕೆಳಗಡೆ ಕೆ ಇದೆ. ಅಲ್ಲಿಗೂ ಈಗಲೂ ಸಹ ನಮಗೆ ಸರಿ ಉತ್ತರ ಬರಲ್ಲ, ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಇನ್ನು ಮುಂದಿನ ಅಕ್ಷರ ಇಯನ್ನು ನೋಡಿದಾಗ ನಮಗೆ ಸರಿ ಉತ್ತರ ಸಿಗುತ್ತೆ. ಇ ಅಂತಕ್ಕಂಥದ್ದು ಈ ಒಂದು ಪದಗಳು ಏವ್ ಮತ್ತು ಟೇಕಲ್ಲಿದೆ. ಅದರ ಕೋಡ್ಸನ್ನು ನೋಡಿದಾಗ ಇ ಸಿ ಎಕ್ಸ್, ಬಿ ಸಿ ಪಿ ಎಕ್ಸ್ ಇದೆ. ಎರಡರಲ್ಲೂ ಕಾಮನ್ ಆಗಿರೋದು ಯಾವುದು? ಸಿ ಮತ್ತು ಎಕ್ಸ್. ಸಿ ಮತ್ತು ಎಕ್ಸ್ ಕೊಟ್ಟಿದ್ದಾರೆ. ಆ ಸಿ ಮತ್ತು ಎಕ್ಸ್ ಅನ್ನು ಗಮನಿಸಿದಾಗ ನಮಗೆ ಯಾವ ಒಂದು ಉತ್ತರ ಸಿಗುತ್ತೆ ನೋಡಿ? ಸಿ ಅನ್ನೋದು ಆಪ್ಷನ್ ಫೋರಲ್ಲಿ ಬರ್ತಾ ಇದೆ. ಆಪ್ಷನ್ ಒನ್ನಲ್ಲಿ ಕ್ಯೂ ಕೊಟ್ಟಿದ್ದಾರೆ. ಅಲ್ಲಿಗೆ ನಮಗೆ ಸರಿ ಉತ್ತರ ಆಪ್ಷನ್ ಫೋರ್. ಇಲ್ಲಿಗೆ ನಿಲ್ಲಿಸಿ ನೀವು ಮುಂದಿನ ಪದಕ್ಕೆ ಹೋಗಬಹುದು. ಆದರೆ ನಾನು ಉಳಿದಿರತಕ್ಕಂಥ ಎನ್ ಮತ್ತು ಟಿಗೂ ಸಹ ಪದಗಳನ್ನು ಕಂಡುಹಿಡಿತೇನೆ. ಎನ್ಗೆ ಕಿನ್ ಮತ್ತು ಲೋನ್ ಎರಡು ಪದಗಳಿದೆ. ಆ ಎರಡೂ ಒಂದು ಕೋಡ್ಸನ್ನು ಬರ್ಕೊಂಡಾಗ ಕ್ಯೂ ಪಿ ಎಫ್, ಎಕ್ಸ್ ಎಲ್ ಎಮ್ ಕ್ಯೂ.
ಇದರಲ್ಲಿ ಕಾಮನ್ ಆಗಿರ್ತಕ್ಕಂಥ ಲೆಟರ್ ಕ್ಯೂ ಇದೆ. ಕ್ಯೂ ನೋಡಿ, ಆಪ್ಷನ್ 4 ನಮಗೆ ಕ್ಯೂ ಬರ್ತಾ ಇದೆ. ಇನ್ನು ಕೊನೆಯ ಅಕ್ಷರ ನೋಡಿದಾಗ ಟಿ, ಟಿಯನ್ನು ಹುಡುಕಿದಾಗ ಡಸ್ಟ್ ಮತ್ತು ಟೇಕ್ ಎರಡರಲ್ಲೂ ಇದೆ. ಡಿ ಕೆ ಎನ್ ಬಿ ಬಿ ಸಿ ಪಿ ಎಕ್ಸ್ ಅಂತ ಕೊಡ್ತಾ ಇದೆ. ಈಗ ಇಲ್ಲಿ ನಾವು ಆಲ್ರೆಡಿ ಬಿ ಅಂತಕ್ಕಂಥದ್ದನ್ನು ಟಿಗೆ ತಗೊಂಡಾಗ ಆಪ್ಷನ್ 4 ನಮಗೆ ಕೊನೆಯ ಅಕ್ಷರ ಬಿ ಇದೆ. ಸೊ ನಮ್ಮ ಸರಿ ಉತ್ತರ ಆಪ್ಷನ್ 4 ಆಗಿರುತ್ತೆ. ಇನ್ನು ಮುಂದಿನದು ಸಲ್ಯೂಷನ್. ಈ ಪದವನ್ನು ಕಂಡುಹಿಡಿತಾ ಹೋದಾಗ ಮೊದಲನೇ ಪದದ ಅಕ್ಷರ ಎಸ್, ಎಸ್ ಅಂತಕ್ಕಂಥದ್ದು ಸನ್ ಮತ್ತು ಡಸ್ಟ್ ಎರಡು ಪದದಲ್ಲಿದೆ. ಅದಕ್ಕೆ ಬಂದಿರತಕ್ಕಂತಹ ಒಂದು ಕೋಡ್ಸು ಎನ್ ಕ್ಯೂ ಎಲ್ ಡಿ ಕೆ ಎನ್ ಬಿ. ಇದರಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಯಾವುದು? ಕಾಮನ್ ಆಗಿ ಎನ್ ಇದೆ. ಸೊ ಎನ್ ಇಸ್ ದಿ ಫಸ್ಟ್ ಲೆಟರ್. ನಮಗೆ ಆಪ್ಷನ್ 1, 2, 3 ಎನ್ ಇದೆ. ಹಾಗೆ ಮುಂದಿನ ಒಂದು ಲೆಟರ್ ಓ ಅನ್ನು ನೋಡಿದಾಗ ಸನ್ ಮತ್ತು ಲೋನ್ ಎರಡರಲ್ಲೂ ಇದೆ. ಸನ್ಗೆ ಎನ್ ಕ್ಯೂ ಎಲ್, ಲೋನ್ಗೆ ಎಕ್ಸ್ ಎಲ್ ಎಮ್ ಕ್ಯೂ ನೋಡಿದಾಗ ಇದರಲ್ಲಿ ಕಾಮನ್ ಆಗಿರೋ ಲೆಟರ್ ಯಾವುದು? ಕ್ಯೂ ಮತ್ತು ಎಲ್ ಎರಡೂ ಇದೆ. ಆದರೆ ನಮಗೆ ಉತ್ತರಗಳಲ್ಲಿ ಗಮನಿಸಿ ಆಲ್ರೆಡಿ ನಮಗೆ ಎಲ್ ಅನ್ನು ತೊಗೊಂಡಿದ್ದಾರೆ. ಸೊ ನಮ್ಮ ಸೆಕೆಂಡ್ ಲೆಟರ್ ಎಲ್. ಇನ್ನು ಎಲ್ ಅಕ್ಷರಕ್ಕೆ ಕೋಡ್ ನೋಡಿದಾಗ ಲೋನ್, ಲೋನಲ್ಲಿ ಮಾತ್ರ ಎಕ್ಸ್ ಎಲ್ ಎಮ್ ಕ್ಯೂ ಅನ್ನೋದು ಮಾತ್ರ ಇದೆ. ಅಲ್ಲಿ ಮಾತ್ರ ಇದು, ಬೇರೆ ಎಲ್ಲೂ ಇಲ್ಲದ ಒಂದೇ ಒಂದು ಅಕ್ಷರ ಯಾವುದು? ಎಮ್. ನಮಗೆ ಉತ್ತರಗಳಲ್ಲೂ ಸಹ ಎಮ್ ಅನ್ನು ಕೊಟ್ಟಿದೆ. ಎನ್ ಎಲ್ ಎಮ್ ಬಂತು. ಈಗ ಮುಂದಿನ ಒಂದು ಯು ಅಕ್ಷರಕ್ಕೆ ಕೋಡನ್ನು ಆಲ್ರೆಡಿ ನಾವು ಹಿಂದಿನ ಪದದಲ್ಲಿ ಯುಗೆ ಕಂಡುಹಿಡಿದಿದ್ದೀವಿ. ಅದೇ ಒಂದು ಅಕ್ಷರವನ್ನು ಇಲ್ಲಿ ಹಾಕ್ಕೊಂಡೋಗಿ ಪ್ರತಿ ಸಾರಿ ಕಂಡುಹಿಡಿಯುವ ಅವಶ್ಯಕತೆ ಇರೋದಿಲ್ಲ. ಯು ಅನ್ನು ನೋಡಿದಾಗ ಡಸ್ಟಲ್ ಮಾತ್ರ ಇದೆ, ಡಿ ಕೆ ಎನ್ ಬಿ. ಆ ಒಂದು ಡಸ್ಟಲ್ ಮಾತ್ರ ಇದ್ದು ಬೇರೆ ಎಲ್ಲೂ ಇಲ್ಲದ ಒಂದೇ ಒಂದು ವರ್ಡ್ ಯಾವುದಂದರೆ ಡಿ ಕೆ. ಎರಡು ಕೋಡ್ಗಳಿದೆ. ಈಗ ನಮಗೆ ಒಂದರಲ್ಲಿ ಡಿ, ಇನ್ನೊಂದರಲ್ಲಿ ಕೆಯನ್ನು ಆಲ್ರೆಡಿ ಬಳಸಿದ್ದಾರೆ. ಅಲ್ಲಿಗೆ ನಮಗೆ ಈಗ 1 and 3 ಆಪ್ಷನ್ನಲ್ಲಿ ನಾವು ಹುಡುಕ್ತಾ ಹೋಗಬೇಕು. ಇನ್ನು ಮುಂದೆ ಟಿಗೆ ನೋಡಿದಾಗ ಡಸ್ಟ್ ಮತ್ತು ಟೇಕ್ ಬರುತ್ತೆ. ಅದರಲ್ಲೂ ಸಹ ನಮಗೆ ಬಿ ಅಂತಕ್ಕಂಥ ಒಂದು ಲೆಟರ್ ಸಿಗುತ್ತೆ. ನೋಡಿ, ಬಿಯನ್ನು ಎರಡೂ ಕಡೆ ಬಳಸಿದ್ದಾರೆ. ಮತ್ತು ಮುಂದುವರೆದು ಐಗೆ ಕಿನ್ ಅಂತಕ್ಕಂಥದ್ದು ಬರುತ್ತೆ. ಕಿನ್ ಅನ್ನೋದು ಕ್ಯೂ ಪಿ ಎಫ್. ಕ್ಯೂ ಪಿ ಎಫ್ ಅಲ್ಲಿ ನಮಗೆ ಒಂದೇ ಒಂದು ಲೆಟರ್ ಸಿಗುತ್ತೆ, ಅದು ಎಫ್. ಎಫ್ ಅಂತಕ್ಕಂಥದ್ದು ಎರಡೂ ಕಡೆ ಇದೆ. ಮತ್ತು ಇಲ್ಲಿ ಎರಡೂ ಆಪ್ಷನ್ನು ಸೇಮ್ ಟು ಸೇಮ್ ಇರುತ್ತೆ. ನೋಡಿ, ಎಫ್ ಎಲ್ ಕ್ಯೂ, ಮುಂದಿನ ಅಕ್ಷರ ಓ, ಸನ್ ಮತ್ತು ಲೋನ್ ಬರುತ್ತೆ, ಎನ್ ಕ್ಯೂ ಎಲ್ ಮತ್ತು ಎಕ್ಸ್ ಎಲ್ ಎಮ್ ಕ್ಯೂ. ಇದರಲ್ಲಿ ಕಾಮನ್ ಆಗಿರೋದು ಎಲ್ ಕ್ಯೂ ಬರುತ್ತೆ. ಎರಡೂ ಕಡೆ ಏನು ಮಾಡಿದ್ದಾರೆ? ಎಲ್ಲನ್ನು ತಗೊಂಡಿದ್ದಾರೆ. ಸೊ ಎರಡು ಆಪ್ಷನ್ 1, ಆಪ್ಷನ್ 3 ಎಲ್ ಬರ್ತಾ ಇದೆ. ಮತ್ತು ಎನ್ನನ್ನು ಕೊನೆ ಅಕ್ಷರವನ್ನು ನೋಡಿದಾಗ ಎನ್ ಅಂತಕ್ಕಂಥದ್ದು 3 ಕಿನ್ ಸನ್ ಲೋನಲ್ಲಿದೆ. ಕ್ಯೂ ಪಿ ಎಫ್, ಎನ್ ಕ್ಯೂ ಎಲ್ ಮತ್ತು ಎಕ್ಸ್ ಎಲ್ ಎಮ್ ಕ್ಯೂ. ಇದು ಕ್ಯೂ ಆಪ್ಷನ್. ಇದಕ್ಕೆ ಸರಿ ಉತ್ತರ ಆಪ್ಷನ್ 1. ಇಲ್ಲಿಗೆ ನಮ್ಮ ಈ ಗುಪ್ತಾಕ್ಷರಗಳ ಕೋಡ್ಸನ್ನು ಕಂಡುಹಿಡಿತಕ್ಕಂತಹ ಒಂದು ವಿಡಿಯೋ ಆಗಿರುತ್ತೆ. ಈ ಒಂದು ವಿಧಾನಗಳನ್ನು ಬಳಸಿ ನಿಮಗೆ ಈ ಒಂದು ಪ್ರಶ್ನೆಯನ್ನು ಕೊಟ್ಟಾಗ 3 ಅಂಕಗಳನ್ನು ಸುಲಭವಾಗಿ ಪಡಿಬಹುದಾಗಿರುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಾವು NMMS ಮತ್ತು NTSE GMAT ಪ್ರಶ್ನೆ ಪತ್ರಿಕೆಯ ಇನ್ನೂ ಹಲವಾರು ಪ್ರಶ್ನೆಗಳ ಒಂದು ವಿಡಿಯೋಗಳನ್ನು ಸಿದ್ಧಪಡಿಸಿ ನಿಮಗೆ ತಲುಪಿಸ್ತೇವೆ. ಎಲ್ಲ ವಿಡಿಯೋಗಳನ್ನು ನೋಡಿ ನೀವು ಈ ಒಂದು NMMS NTSE GMAT ಪ್ರಶ್ನೆ ಪತ್ರಿಕೆಗೆ ಸಿದ್ಧರಾಗಿ.